ಜೆಡಿಎಸ್ ಹಾಸನ ಟಿಕೆಟ್ ವಿಚಾರ ಇದೆಯಲ್ಲ ಗೌಡರ ಕುಟುಂಬಕ್ಕೆ ಬಹಳ ದೊಡ್ಡ ಕಗ್ಗಂಟಾಗಿ ಟಿಕೆಟ್ ವಿಚಾರ ಪರಿಣಮಿಸಿದೆ ಹಾಗಾದ್ರೆ ಯಾರಿಗೆ ಸಿಗಬಹುದು ಈ ಟಿಕೆಟ್ ಗೌಡರ ಕುಟುಂಬಕ್ಕೆ ಕಗ್ಗಂಟಾಗಿರುವಂತ ಹಾಸನ ಟಿಕೆಟ್ ಯಾರಿಗೆ ಸಿಗುತ್ತೆ ಎಸ್ಟಿ ದೇವೇಗೌಡರ ಮನೆಯಲ್ಲಿ ಇವತ್ತು ಮಹತ್ವದ ಸಭೆ ಇದೆ ಶಿವರಾತ್ರಿ ಹಬ್ಬದ ನೆಪದಲ್ಲಿ ಗೌಡರ ಕುಟುಂಬ ಎಲ್ಲರೂ ಕೂಡ ಒಟ್ಟಿಗೆ ಸೇರಲಿದ್ದಾರೆ ಗೌಡರ ಮನೆಯಲ್ಲಿ ಎಚ್ಡಿಕೆ ರೇವಣ್ಣ ಅವರ ಕುಟುಂಬ ಕೂಡ ಸೇರುತ್ತೆ ಕುಮಾರಸ್ವಾಮಿ ರೇವಣ್ಣ ಅವರ ಎರಡು ಕುಟುಂಬಗಳು ಅಲ್ಲಿ ಸೇರುತ್ತೆ ಶಿವರಾತ್ರಿಯ ನೆಪದಲ್ಲಿ ಇದೇ ವೇಳೆ ಹಾಸನ ಕ್ಷೇತ್ರದ ಟಿಕೆಟ್ ವಿಚಾರ ಕೂಡ ಚರ್ಚಿಸುವಂತ ಸಾಧ್ಯತೆ ಇದೆ ಹಾಸನದಿಂದ ಸ್ಪರ್ಧೆ ಮಾಡೋದಾಗಿ ಭವಾನಿ ರೇವಣ್ಣ ಅವರು ಹೇಳಿದ್ದಾರೆ ಆದರೆ ಸ್ವರೂಪ್ಗೆ ಟಿಕೆಟ್ ನೀಡಬೇಕು ಅಂತ ಕುಮಾರಸ್ವಾಮಿ ಅವರು ನಿರ್ಧರಿಸಿದ್ದಾರೆ ಒಂದು ಇನ್ನೊಂದು ಕಡೆ ಎಚ್ಡಿ ರೇವಣ್ಣ ಅವರೇನೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀವಿ ಅಂತ ಕೂಡ ಹೇಳಿರುವಂತ ಊಹಾಪೋಹಗಳಿದ್ದಾವೆ ಸೋ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು ಏನಿರಬಹುದು ಕುಮಾರಸ್ವಾಮಿ ಅವರ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇವತ್ತೇ ಇತ್ಯರ್ಥ ಆಗುತ್ತಾ ಶಿವರಾತ್ರಿ ನೆಪದಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಒಂದೇ ಕಡೆ ಸೇರ್ತಾ ಇದ್ದಾರೆ ದೇವೇಗೌಡರ ಮನೆಗೆ ಸೇರ್ತಾ ಇದ್ದಾರೆ ಮನೆಯಲ್ಲಿ ಏನೆಲ್ಲಾ ಚರ್ಚೆ ಆಗಬಹುದು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ತಾರಾ ಸೊಸೆ ಪರವಾಗಿ ನಿಂತುಕೊಳ್ತಾರಾ ದೊಡ್ಡಗೌಡರು ಇಲ್ಲ ಅಂದ್ರೆ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಂತುಕೊಳ್ತಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ ಆಲ್ರೆಡಿ ಹಲವು ಗೊಂದಲಗಳಿಗೆ ಹಾಸನ ಟಿಕೆಟ್ ವಿಚಾರ ಕಾರಣ ಆಗಿದೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರೂಪೇಶ್ ಈ ಹಾಸನದ ಟಿಕೆಟ್ ವಿಚಾರ ಬಹಳ ಗೊಂದಲವಾಗಿದೆ ಇನ್ನು ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಅದರ ಬಗ್ಗೆ ಏನು ಸ್ಪಷ್ಟತೆ ಕೊಟ್ಟಿಲ್ಲ ಮಾಧ್ಯಮದವರು ಕೇಳಿದಾಗಲೂ ಕೂಡ ಅರ್ಜೆಂಟ್ ಯಾಕೆ ಬ್ರದರ್ ಹೇಳಣ ಸಮಾಧಾನವಾಗಿ ಇರಿ ಅಂತ ಹೇಳ್ತಾ ಇದ್ರು ಇವತ್ತೇನಾದರೂ ಫೈನಲ್ ಆಗುತ್ತಾ ಹೇಗೆ ಇವತ್ತು ಶಿವರಾತ್ರಿ ಹಬ್ಬದಲ್ಲಿ ದೇವೇಗೌಡರ ನಿವಾಸದಲ್ಲಿ ಶ್ರೀ ಕುಮಾರಸ್ವಾಮಿ ರೇವಣ್ಣ ಅವರು ಮತ್ತು ಅವರ ಕುಟುಂಬ ಒಂದು ಹಬ್ಬದಲ್ಲಿ ಭಾಗಿಯಾಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಮಧ್ಯಾಹ್ನದ ಮೇಲೆ ಅಥವಾ ಸಂಜೆ ಮೇಲೆ ಈ ಶಿವರಾತ್ರಿ ಹಬ್ಬ ದೇವೇಗೌಡರ ಮನೆಯಲ್ಲಿ ನಡೆಯುತ್ತದೆ ಈ ಸಂದರ್ಭದಲ್ಲಿ ಇವರೆಲ್ಲರೂ ದೇವೇಗೌಡರ ಕುಟುಂಬ ಪೂರ್ತಿ ರೇವಣ್ಣ ಕುಟುಂಬ ಮತ್ತೆ ಕುಮಾರಸ್ವಾಮಿ ಕುಟುಂಬ ಪೂರ್ತಿ ಭಾಗಿಯಾಗೋದ್ರಿಂದ ಇಲ್ಲಿ ಒಂದಿಷ್ಟು ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳಿ ಹೇಳಾಗ್ತಾ ಇದೆ ಯಾಕಂದ್ರೆ 18ರಂದು ಚರ್ಚೆ ಮಾಡ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹೀಗಾಗಿ ಇದೇ ಸಭೆಯಲ್ಲಿ ಈ ಒಂದು ಚರ್ಚೆ ಮಾಡ್ತಾರ ಅಂತ ಹೇಳಿ ಹೇಳಾಗ್ತಾ ಇದೆ ಇವತ್ತಿನ ಒಂದು ಈ ಒಂದು ಇನ್ಫಾರ್ಮಲ್ ಮೀಟಿಂಗ್ ನಲ್ಲಿ ಇಲ್ಲಿ ದೇವೇಗೌಡರ ಬಳಿ ಒಂದಿಷ್ಟು ವಿಚಾರ ಪ್ರಸ್ತಾಪನೆ ಮಾಡ್ಲಿಕ್ಕೆ ಸಾಧ್ಯತೆ ಕೂಡ ಇರುತ್ತೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ರೇವಣ್ಣ ಈ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಯಾಕಂದ್ರೆ ಬೇರೆ ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಕೊಟ್ಟಾಗಲೇ ಸಾಕಷ್ಟು ಆಕ್ರೋಶಗಳು ಹೊರ ಹಾಕಿದ್ರು ಜನರು ಹೀಗಾಗಿ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಜೆಡಿಎಸ್ ಅಲ್ಲಿ ಸಾಕಷ್ಟು ಹಿಂದಿನಿಂದಲೂ ಕೂಡ ಇದೆ ಹೀಗಾಗಿ ಹಾಸನದಲ್ಲಿ ಸ್ವರೂಪ್ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಅವರು ಗೆಲ್ಲೋ ಅಭ್ಯರ್ಥಿ ಅಂತ ಹೇಳಿ ಆ ಕ್ಷೇತ್ರದಲ್ಲಿ ಪರಿಗಣಿಸಲ್ಪಟ್ಟಿದೆ ಹೀಗಾಗಿ ಟಿಕೆಟ್ ಅಂತ ಕೊಟ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೇಳಿಕೊಂಡು ಕುಮಾರಸ್ವಾಮಿ ಅವರು ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇದೆ ಅದೇ ರೀತಿ ರೇವಣ್ಣ ಅವರು ಬಿಗಿ ಪಟ್ಟರ್ ಹಿಡಿದಿದ್ದು ಯಾಕಂದ್ರೆ ಇಲ್ಲಿ ಒಂದಿಷ್ಟು ಕಂಪ್ಯಾರಿಟಿವ್ ಮಾಡದೆ ದೇವೇಗೌಡ ಕುಟುಂಬದಲ್ಲಿ ಭವಾನಿ ರೇವಣ್ಣಗೆ ಅತಿ ಹೆಚ್ಚು ರಾಜಕೀಯ ಆಸಕ್ತಿ ಇದೆ ಹೀಗಾಗಿ ಒಂದಿಷ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಂದಿಷ್ಟು ಕೆಲಸಗಳನ್ನ ಉತ್ತಮ ಕೆಲಸವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ಯಾವ್ದು ರೀತಿ ಡ್ಯಾಮೇಜ್ ಆಗುದಿಲ್ಲ ಮತ್ತೆ ಇಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡ ಅವರನ್ನ ಸೋಲಿಸಬೇಕಾದ್ರೆ ಭವಾನಿ ರೇವಣ್ಣ ಅವರಿಗೆ ಅಥವಾ ದೇವೇಗೌಡ ಕುಟುಂಬದಿಂದ ಒಬ್ಬರು ನಿಲ್ಲೋದು ಅತ್ಯಗತ್ಯ ಅಂತ ಹೇಳಿ ಒಂದಿಷ್ಟು ವಿಚಾರವನ್ನ ದೇವೇಗೌಡ ಮುಂದೆ ಚರ್ಚೆ ಮಾಡಲಿದ್ದಾರೆ ಅಂತ ಹೇಳಿ ಹೇಳಾಗ್ತಾ ಇದೆ ಹೀಗಾಗಿ ಈ ಒಂದು ಸಂಜೆ ಅಷ್ಟೊತ್ತಿಗೆ ಈ ಸಭೆ ನಡೆಯಲಿದ್ದು ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸಿಂಧೂರ ಫ್ರೀಡಂ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ